ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ಬೋಟ್ಗೆ ಸ್ವಾಗತ. ಇವತ್ತು ರೆಡ್ಮಿ ಅವರು ಒಂದು ಹೊಸ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ರು. ಅದ್ ಯಾವ ಸ್ಮಾರ್ಟ್ ಫೋನ್ ಅಂತಂದ್ರೆ ರೆಡ್ಮಿ 10 ಪ್ರೈಮ್. ಇವತ್ತಿನ ವಿಡಿಯೋದಲ್ಲ ನಿಮ್ಗೆ ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ನ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್ ಕನ್ನಡ ಗಿಜ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕನ್ ನೋಡ್ತಾ ಇರ್ಬೋದು, ಅದನ್ನು ಕೂಡ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ರೆಡ್ಮಿ ಅವರು ಇವತ್ತು ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ನ 2 ವೇರಿಯಂಟ್ ಮತ್ತೆ 3 ಕಲರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ವೇರಿಯಂಟ್ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾವ್ಯಾವ ವೇರಿಯಂಟ್ ಅಂತ ಅಂದ್ರೆ 4 GB ರ್ಯಾಮ್, ಹಾಗೆ 64 GB ರಾಮ್ ಇರೋ ವೇರಿಯಂಟ್, ಹಾಗೆ 6 GB ರ್ಯಾಮ್ ಮತ್ತು 128 GB ರಾಮ್ ಇರೋ ವೇರಿಯಂಟ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಕಲರ್ ಬಂದು ಬ್ಲಾಕ್, ಬ್ಲೂ ಮತ್ತೆ ವೈಟ್ ಕಲರ್ ಅಲ್ಲಿ ಇವತ್ತು ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನಾನು ನಿಮ್ಗೆ ಇನ್ನಷ್ಟು ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ನ ಒಂದೊಂದೇ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತಾ ಇರೋದು ಇವಾಗ ರೆಡ್ಮಿ 10 ಪ್ರೈಮ್ ನ 6 GB ರ್ಯಾಮ್ ಮತ್ತೆ 128 GB ರಾಮ್ ಇರೋ ವೇರಿಯಂಟ್ ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ನ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು 50 MP AI ಕ್ವಾಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ 50 MP ಪ್ರೈಮರಿ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, 2 MP ಮ್ಯಾಕ್ರೋ ಕ್ಯಾಮ್ರಾ, 2 MP ಡೆಪ್ತ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನೀವು ಈ ಸ್ಮಾರ್ಟ್ಫೋನಲ್ಲಿ ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಮೋಡ್ಸಾಗೆ ನೀವು ಫೋಟೋಗ್ರಫಿ ಕೂಡ ಮಾಡ್ಬೋದು. ಇದರಲ್ಲಿ ಪೋರ್ಟ್ರೇಟ್, ಪೊನೋರಾಮ, ಪ್ರೋ ಮೋಡ್, ನೈಟ್ ಮೋಡ್, ಕಸ್ಟಮ್ ವಾಟರ್ ಮಾರ್ಕ್, HDR, AI ಸೀನ್ ಡಿಟೆಕ್ಷನ್, ಗೂಗಲ್ ಲೆನ್ಸ್, ಮೂವಿ ಫ್ರೇಮ್, ಪ್ರೋ ಕಲರ್, ಕಲರ್ ಫೋಕಸ್, ಸ್ಕೈ ಸ್ಕ್ಯಾಪಿಂಗ್ ಕೂಡ ಈ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ನೀವು ರೇರ್ ಕ್ಯಾಮ್ರಾದಲ್ಲಿ ನೀವು ಫೋಟೋ ಕೂಡ ಶೂಟ್ ಮಾಡ್ಬೋದು. ನೀವು ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ ನೀವು 1080p ರೆಕಾರ್ಡಿಂಗ್ ಕೂಡ ಮಾಡ್ಬೋದು, 720p ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ದೆನ್ 720p ಸ್ಲೋ ಮೋಷನ್ ರೆಕಾರ್ಡಿಂಗ್ ಕೂಡ ನೀವು ರೇರ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ರೆಡ್ಮಿ 10 ಪ್ರೈಮಲ್ಲಿ ನೀವು ವಿಡಿಯೋ ಶೂಟ್ ಕೂಡ ಮಾಡ್ಬೋದು. ಈ ಫೋನ್ನ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಮೇಲ್ಗಡೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಕೂಡ ಈ ಫೋನಲ್ಲಿ ಅಳವಡಿಸಿದ್ದಾರೆ. ಈ ಫೋನ್ನ ಡಿಸ್ಪ್ಲೇ ಬಂದು 6.5 ಇಂಚ್ ಫುಲ್ HD+ ಡಿಸ್ಪ್ಲೇ ಅಂತಲೇ ಹೇಳ್ಬೋದು, ವಿತ್ 90Hz ಅಡಾಪ್ಟಿವ್ ರಿಫ್ರೆಶ್ ರೇಟ್. ಆ್ಯಂಡ್ ದೆನ್ ಪ್ರೊಟೆಕ್ಷನ್ಗೋಸ್ಕರ ಕೋರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಕೂಡ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಈ ಫೋನ್ನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ, ಈ ಫೋನ್ನ ಫ್ರಂಟ್ ಕ್ಯಾಮ್ರಾ ಬಂದು 8 MP ಆಗಿದೆ. ನೀವು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನೀವು ಡಿಫ್ರೆಂಟ್ ಮೋಡ್ಸ್ ಆಫ್ ಫೋಟೋಗ್ರಫಿ ಕೂಡ ಮಾಡ್ಬೋದು. ಇದರಲ್ಲಿ ಪೋರ್ಟ್ರೇಟ್, ಆಟೋ HDR, AI ಸೀನ್ ಡಿಟೆಕ್ಷನ್, ಟೈಮ್ ಬರ್ಸ್ಟ್, AI ಬ್ಯೂಟಿ ಮೋಡ್, AI ವಾಟರ್ ಮಾರ್ಕ್, ಮೂವಿ ಫ್ರೇಮ್ ಮತ್ತು ಪಾಮ್ ಶಟರ್ ಅಂತಲೇ ಹೇಳ್ಬೋದು. ಈ ಫೋನ್ನ ಬಾಟಮಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು USB ಪೋರ್ಟ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಮೈಕ್ರೋಫೋನ್ ಕೂಡ ಅಳವಡಿಸಿದ್ದಾರೆ. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಡ್ಯುಯಲ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು 3 ಸ್ಲಾಟ್ ಟ್ರೈ ಕೊಟ್ಟಿದ್ದಾರೆ, 2 ನ್ಯಾನೋ ಸಿಮ್ಮು ಮತ್ತು 1 MicroSD ಕಾರ್ಡ್ನ ನೀವು ಈ ಫೋನಲ್ಲಿ ಯೂಸ್ ಮಾಡ್ಬೋದು. ನೀವಿಲ್ಲಿ ಟಾಪಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ IR ಬ್ಲಾಸ್ಟರ್ ಕೂಡ ಈ ಫೋನಲ್ಲಿ ಅಳವಡಿಸಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಮೀಡಿಯಾ ಟೆಕ್ ಇಲಿಯೋ G88 ಪ್ರೊಸೆಸರ್ನ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಂದು MIUI 12.5 ಬೇಸ್ಡ್ ಆ್ಯಂಡ್ರಾಯ್ಡ್ 11 ಅಂತಲೇ ಹೇಳ್ಬೋದು. ದೆನ್ ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ 6000 mAh ಬ್ಯಾಟ್ರಿನ ಅಳವಡಿಸಿದ್ದಾರೆ. ನೋಡಿದ್ರೆ ವೀಕ್ಷಕರೇ, ಇಷ್ಟೊತ್ತರೆಗೂ ನಾನು ನಿಮಗೆ 6 GB ರ್ಯಾಮ್ ಹಾಗೆ 128 GB ರಾಮ್ ಇರೋ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಟ್ಟೆ. ಹಾಗಾದ್ರೆ ಬೆಲೆ ಎಷ್ಟು ಅಂತ ನೀವು ಇವಾಗ ಯೋಚನೆ ಮಾಡ್ತಾ ಇರ್ಬೋದು. 4 GB ರ್ಯಾಮ್ ಹಾಗೆ 64 GB ರಾಮ್ ಇರೋ ಸ್ಮಾರ್ಟ್ ಫೋನ್ ಬಂದು 12,499 ರೂಪಾಯಿ ಅಂತ ಹೇಳ್ತೀನಿ. ಹಾಗೆ 6 GB ರ್ಯಾಮ್ ಮತ್ತು 128 GB ರಾಮ್ ಇರೋ ವೇರಿಯಂಟ್ ಸ್ಮಾರ್ಟ್ ಫೋನ್ ಬೆಲೆ ಬಂದು 14,499 ರೂಪಾಯಿ ಅಂತಾನೆ ಹೇಳ್ತೀನಿ. ನೀವು ಇವಾಗ ಕೇಳ್ಬೋದು, ಈ ಸ್ಮಾರ್ಟ್ ಫೋನ್ ನ ನಾವು ಯಾವಾಗಿಂದ ಬೈ ಮಾಡಬಹುದು ಅಂತ. ನೀವು ಈ ಸ್ಮಾರ್ಟ್ ಫೋನ್ ನ September 7 2021 ಅದು 12 ಗಂಟೆ ಮೇಲೆ ನೀವು ಈ ಸ್ಮಾರ್ಟ್ ಫೋನ್ ನ ಬೈ ಮಾಡಬಹುದು. ನೀವು ಬೈ ಮಾಡಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು, ಹಾಗೆ ನೀವು ಆಫ್ಲೈನ್ ಅಲ್ಲಿ ಕೂಡ ಬೈ ಮಾಡಬಹುದು. ಆನ್ಲೈನ್ ಅಲ್ಲಿ ಅಂತಂದ್ರೆ MI.com ಇಂದ ಬೈ ಮಾಡಬಹುದು, ಹಾಗೆ Amazon ಇಂದಲೂ ನೀವು ಆನ್ಲೈನ್ ಪಾರ್ಟ್ನರ್ಸ್ ಅಲ್ಲಿ ಬೈ ಮಾಡಬಹುದು. ಆಫ್ಲೈನ್ ಅಂತ ಅಂದ್ರೆ ನೀವು MI Home ಗೊತ್ತು, ನೀವು MI Home ಅಲ್ಲಿ ಕೂಡ ನೀವು ರೆಡ್ಮಿ 10 ಪ್ರೈಮ್ ಸ್ಮಾರ್ಟ್ ಫೋನ್ ನ ಬೈ ಮಾಡಬಹುದು ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಬಗ್ಗೆ ನಮ್ಮ ಕನ್ನಡ ಗಿಜ್ಬೋಟ್ ಪೇಜ್ಗೆ ಭೇಟಿ ನೀಡಿ. ಧನ್ಯವಾದಗಳು.